ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮಂಡ್ಯದ ನೆಲಮಂಗಲದಲ್ಲಿ ಎರಡು ಕೋಮಿನ ಮಧ್ಯೆ ಘರ್ಷಣೆ ಉಂಟಾಗಿದೆ ಅಥವಾ ಗಲಾಟೆ ಉಂಟಾಗಿದೆ. ಇನ್ನು ಈ ಒಂದು ಗಲಾಟೆಗೆ ಕಾರಣ ಗಣೇಶನ ವಿಸರ್ಜನಾ ಕಾರ್ಯಕ್ರಮ. ಹೌದು, ಗಣೇಶನನ್ನ ವಿಸರ್ಜನೆ ಮಾಡೋದಕ್ಕೆ ಅಂತ ಮೆರವಣಿಗೆ ಹೋಗ್ತಾ ಇರುತ್ತೆ. ಈ ರೀತಿ ಮೆರವಣಿಗೆ ಹೋಗ್ತಾ ಇರಬೇಕಾದ್ರೆ ಅನ್ಯ ಕೋಮಿನ ಪುಂಡರು ಆ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಅನ್ನೆಸೆಸರಿ ಆಗಿ ಕಾಲ್ ಕೆರ್ಕೊಂಡು ಜಗಳ ಮಾಡೋದು ಇದೇನು ಹೊಸದಲ್ಲ. ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಥರದ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲ ಕಡೆ ಕೇಳಿ ಬರ್ತಾ ಇರುವಂತಹ ವಿಷಯ. ಹೌದು, ವಿರೋಧ ಪಕ್ಷದವರು ಇದೇ ಥರ ಹೇಳ್ತಾರೆ, ಜನ ಕೂಡ ಇದನ್ನೇ ಮಾತನಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದನ್ನ ಈಸಿಯಾಗಿ ಇಲ್ಲಿಗೆ ಹೀಗೆ ಬಿಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಎಲ್ಲೆಡೆ ಕೇಳಿ ಬರ್ತಾ ಇರೋದು. ಪ್ರತಿ ವರ್ಷವೂ ಕೂಡ ಒಂದೊಂದು ಗಲಭೆಗಳು ಉಂಟಾಗಿಲ್ಲ ಅನ್ನೋ ಹಾಕಿದ್ರೆ ಇವರಿಗೆ ಸಮಾಧಾನನೇ ಇಲ್ಲ ಅನ್ಸುತ್ತೆ. ಹೀಗಾಗಿ ಇವಾಗ ಮತ್ತೆ ನೆಲಮಂಗದಲ್ಲಿ ಈ ತರಹದ ಒಂದು ಗಲಭೆಯನ್ನ ಎಬ್ಸಿರುವಂಥದ್ದು ತಾವು ದೃಶ್ಯಗಳಲ್ಲಿ ಗಮನಿಸಬಹುದು. ಯಾವ ರೀತಿ ಗಲಾಟೆ ನಡೀತಾ ಇತ್ತು ಅಲ್ಲಿ ಅನ್ನೋದನ್ನ ಬನ್ನಿ ವಿಜುವಲ್ಸ್ ಅನ್ನ ನೋಡ್ಕೊಂಬರೋಣ. ಮೊದಲು ತಾವು ದೃಶ್ಯಗಳಲ್ಲಿ ಗಮನಿಸಬಹುದು ಯಾವ ರೀತಿಯಲ್ಲಿ ಗಲಾಟೆ ನಡೀತಾ ಇದೆ, ಯಾವ ರೀತಿ ಜನ ಚಲ್ಲಾಪಿಲ್ಲಿಯಾಗಿ ಓಡಾಡ್ತಾ ಇದ್ದಾರೆ, ಅನ್ಯ ಕೋಮಿನ ಜನ ಯಾವ ರೀತಿ ದಾಳಿಯನ್ನ ನಡೆಸಿದ್ರು ಅನ್ನುವಂಥದ್ದು. ಕಳೆದ ವರ್ಷ ರಾಗಿ ಗುಡ್ಡದಲ್ಲಿ ನಡೆದಂಥದ್ದು, ಅದ್ರ ಹಿಂದಿನ ವರ್ಷ ಹುಬ್ಬಳ್ಳಿಯಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಗಲಾಟೆ, ಜೊತೆಗೆ ಕೆಜೆ ಹಳ್ಳಿ ಡಿಜೆ ಹಳ್ಳಿಯಲ್ಲಿ ನಡೆದಂತಹ ಗಲಾಟೆಗಳು ಎಲ್ಲವೂ ಕೂಡ ನೆನಪು ಮಾಡಿಕೊಳ್ಳೋ ರೀತಿಯಲ್ಲಿದೆ ಈ ಒಂದು ಗಲಾಟೆ. ಇನ್ನು ಈ ರೀತಿ ಗಲಾಟೆ ಹೇಳ್ತಾ ಇದ್ದ ಹಾಗೆ ಅಲ್ಲಿ ಪೊಲೀಸ್ ಠಾಣೆ ಎದುರುಗಡೆ ಹೋಗಿ ಎಲ್ಲರೂ ಕೂಡ, ಅಂದ್ರೆ ಏನು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು ಹಿಂದೂ ಜನ, ಎಲ್ಲರೂ ಕೂಡ ಹೋಗಿ ಪೊಲೀಸರ ಮುಂದೆ ನ್ಯಾಯಕ್ಕಾಗಿ ಘೋಷಣೆಯನ್ನ ಕೂಗಿದ್ದಾರೆ, ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಆ ಘೋಷಣೆಗಳನ್ನ ಕೂಗಿರುವಂಥದ್ದು ತಮ್ಮ ಆಕ್ರೋಶವನ್ನ ಹೊರಹಾಕಿರುವಂಥದ್ದು. ಯಾಕೆಂದ್ರೆ ಅವ್ರು ಮಾಡಿದಂತಹ ಅವಾಂತರಗಳು ಒಂದೆರಡಲ್ಲ. ಕೋಮಿನ ಜನ, ಅನ್ಯ ಕೋಮಿನ ಜನ ಈ ಕೋಮುವಾದವನ್ನ ಸೃಷ್ಟಿ ಮಾಡೋದಕ್ಕೆ ಅಥವಾ ಕೋಮು ಗಲಭೆಯನ್ನ ಸೃಷ್ಟಿ ಮಾಡೋದಕ್ಕೆ ಬೆಂಕಿಯನ್ನ ಇಡ್ತಾರೆ, ಪೆಟ್ರೋಲ್ ಬಾಂಬ್ಗಳನ್ನ ಸಿಡಿಸ್ತಾರೆ, ಚಪ್ಪಲಿಯನ್ನ ಎಸೆತಾರೆ ದೇವರ ಮೇಲೆ, ಪೊಲೀಸ್ ಮೇಲೆ, ಸಾರ್ವಜನಿಕರ ಮೇಲೆ. ಹೀಗಾಗಿ ಸಾಕಷ್ಟು ಆಕ್ರೋಶವನ್ನ ಸಹ ಹೊರಹಾಕಿದ್ದಾರೆ. ನೆಲಮಂಗಲದ ಕೋಮು ಗಲಭೆಯಲ್ಲಿ ತಾವಿದೀಗ ಗಮನಿಸಿದ ರೀತಿಯಲ್ಲಿ ಯಾವ ರೀತಿ ಗಲಾಟೆ ಆಗಿದೆ, ಅಲ್ಲಿ ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋದನ್ನ ನೋಡಬಹುದಾಗಿದೆ. ಅಲ್ಲಿ ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಕೆಲವೊಂದಿಷ್ಟು ಅಂಗಡಿಗಳಿಗೆ ಮಾತ್ರ ಟಾರ್ಗೆಟ್ ಮಾಡಿ ಬೆಂಕಿಯನ್ನ ಇಡಲಾಗಿದೆ, ಸ್ಫೋಟ ಸಂಭವಿಸಿದೆ ಅಲ್ಲಿ. ಜೊತೆಗೆ ಅಂಗಡಿ ಹೊರಗಡೆ ಏನು ನಿಲ್ಲಿಸಲಾಗಿತ್ತು ವಾಹನಗಳಿಗೆ, ಹಲವಾರು ಮೆಕ್ಯಾನಿಕ್ ಅಂಗಡಿಗಳಿಗೂ ಕೂಡ ಅಲ್ಲಿ ಬೆಂಕಿಯನ್ನ ಇಡಲಾಗಿದೆ. ಆ ಅಂಗಡಿ ಒಳಗಡೆ ಇದ್ದಂತಹ ಆ ಮೆಕ್ಯಾನಿಕ್ ಶಾಪ್ ಅಲ್ಲಿ ಇದ್ದಂತಹ ಎಲ್ಲಾ ವಾಹನಗಳಿಗೂ ಕೂಡ ಬೆಂಕಿಯನ್ನು ಹಚ್ಚಲಾಗಿದೆ. ಜೊತೆಗೆ ಸಾಲು ಸಾಲು ಮನೆ ಹೊರಗಡೆ ಅಂಗಡಿ ಮುಂಗಟ್ಟು ಹೊರಗಡೆ ಹಚ್ಚಿದಂತಹ ಎಲ್ಲಾ ವಾಹನಗಳಿಗೂ ಕೂಡ ಬೆಂಕಿಯನ್ನ ಇಡಲಾಗಿದೆ. ಎಲ್ಲವೂ ಕೂಡ ಸುಟ್ಟು ಕರಕಲಾಗಿ ಹೋಗಿದೆ ಇವರ ಒಂದು ಅಟ್ಟಹಾಸಕ್ಕೆ. ಎದುರುಗಡೆ ಈ ರೀತಿ ಪ್ರತಿಭಟನೆಯನ್ನ ನಡೆಸಿದ ನಂತರ ಪೊಲೀಸರು ರಾತ್ರೋರಾತ್ರಿ ಹಲವಾರು ಜನರ ಮನೆಗಳಿಗೆ ನುಗ್ಗಿ ಸಾಕಷ್ಟು ಜನರನ್ನ ಎಳೆದುಕೊಂಡು ಹೋಗಿದ್ದಾರೆ ಪೊಲೀಸ್ ಠಾಣೆಗೆ. ಇದಾದ ಬಳಿಕ ಮಹಿಳೆಯರು ಆಸ್ ಯೂಶುವಲ್ ಪ್ರತಿ ಬಾರಿ ಆಗೋ ರೀತಿ ಈ ಬಾರಿಯೂ ಕೂಡ ಪೊಲೀಸ್ ಠಾಣೆ ಎದುರುಗಡೆ ಹೋಗಿ ನಮಗೆ ನ್ಯಾಯ ಕೊಡಿಸಿ, ನಮ್ಮ ಮಗ ಅಥವಾ ನಮ್ಮ ಪತಿ ಏನು ಮಾಡಿಲ್ಲ, ಯಾವುದು ತಪ್ಪನ್ನ ಮಾಡಿಲ್ಲ, ಆತ ಮನೆಯಲ್ಲೇ ಇದ್ದ, ಮಲ್ಕೊಂಡಿದ್ದ, ಆಟಾಡ್ತಾ ಇದ್ದ, ತಿಂತಾ ಇದ್ದ, ಇದೇ ತರಹದ ನೆಪಗಳನ್ನ ಹೇಳಿ ಪ್ರತಿ ಬಾರಿ ಕೂಡ ಬಿಡಿಸ್ಕೊಂಡು ಬರುವಂಥದ್ದು ಅಥವಾ ಸಬೂಬನ್ನ ಕೊಡಕ್ ಹೋಗ್ತಾ ಇದ್ರು. ಇವಾಗ್ಲೂ ಕೂಡ ಅದೇ ರಿಪೀಟ್ ಆಗಿದೆ. ನಮ್ಮ ಮಕ್ಕಳು ಅಥವಾ ನಮ್ಮ ಪತಿ ಏನು ತಪ್ಪು ಮಾಡಿಲ್ಲ, ಆದ್ರೂ ಕೂಡ ಪೊಲೀಸರು ಮನೆಗೆ ಬಂದು ಎಳ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಮಹಿಳೆಯರು ಆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ನಡೆಸಿದ್ದಾರೆ. ತಾವು ದೃಶ್ಯಗಳಲ್ಲಿ ಗಮನಿಸಬಹುದು ಪೊಲೀಸರ ಠಾಣೆ ಎದುರುಗಡೆ ನಿಂತ್ಕೊಂಡು ಮಹಿಳೆಯರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಒಂದೆಡೆ ಮುತ್ತಿಗೆ ಹಾಕುವಂತಹ ದೃಶ್ಯಗಳನ್ನು ಕೂಡ ತಾವು ಕಾಣಬಹುದಾಗಿದೆ. ಮುಸ್ಲಿಂ ಮಹಿಳೆಯರೆಲ್ಲರೂ ಕೂಡ ತಮ್ಮ ಮಗ ಅಥವಾ ತಮ್ಮ ಪತಿ ಯಾವುದೇ ರೀತಿ ತಪ್ಪುಗಳನ್ನು ಮಾಡಿಲ್ಲ, ಅವರನ್ನ ಅನ್ನೆಸೆಸರಿ
ಸುಮ್ಮನೆ ಹೇಳ್ಕೊಂಡು ಹೋಗಿದ್ದಾರೆ ಎನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಗಲಭೆ ಆದಾಗಲೂ ಕೂಡ ರಾತ್ರಿ ಒಬ್ಬ ಮಹಿಳೆ ಬಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ, ತಮಗೆಲ್ಲ ನೆನಪಿದ್ರೆ ತುಂಬ ಟ್ರೋಲ್ ಆಗಿರುತ್ತೆ ಅದು. ಕೊತ್ತಂಬರಿ ಸೊಪ್ಪನ್ನು ತರಕ್ಕೆ ಹೋಗಿದ್ರು ಒಂದೂವರೆಗೆ ಅಂತ ಹೇಳ್ತಾರೆ. ರಾತ್ರಿ ಒಂದೂವರೆಗೆ ಅಥವಾ ರಾತ್ರಿ 11 ಗಂಟೆಗೆ ಯಾವ ಮಾರ್ಕೆಟ್ ಓಪನ್ ಇರುತ್ತೆ ತರಕಾರಿ ಮಾರೋ ಅಂಥದ್ದು ನಮಗೆ ಗೊತ್ತಿಲ್ಲ. ಬಟ್ ಇವಾಗಲೂ ಕೂಡ ಅದೇ ರಿಪೀಟ್ ಆಗಿದೆ. ನನ್ನ ಮಗ ಮಲ್ಕೊಂಡಿದ್ದ, ನನ್ನ ಪತಿ ಸುಮ್ಮನೆ ಇದ್ದ, ನನ್ನ ಪತಿ ಹುಷಾರಿರಲಿಲ್ಲ, ಅವ್ನ ಮನೆಯಲ್ಲೇ ಇದ್ದ, ಆದರೂ ಕೂಡ ಪೊಲೀಸರು ಬಂದು ಒದ್ದೇಳ್ಕೊಂಡು ಹೋದ್ರು ಅನ್ನುವಂತಹ ಆರೋಪಗಳನ್ನು ಇವರು ಮಾಡ್ತಾ ಇದ್ದಾರೆ. ನನಗೆ ಮನುಷ್ಯ, ಅವನು ಯಾರಾದ್ರೂ ನನಗೆ ಅವನು ವ್ಯಕ್ತಿ, ನನಗೆ ಧರ್ಮ ಅದು ಇಸುವಂತ ಇಲ್ಲ. ಏ ನಡೀರಮ್ಮ ನಡೀರಮ್ಮ, ಇನ್ನು ಕಿಡಿಗೇಡಿಗಳು ನಡೆಸಿದಂತಹ ಎಲ್ಲ ಕೃತ್ಯಗಳು ಕೂಡ ಸಿಸಿಟಿವಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಸಾಕ್ಷಿಯಾಗಿ ಇವುಗಳು ಬಳಕೆಯಾಗಬಹುದು, ಪೊಲೀಸರಿಗೆ ಸಾಕಷ್ಟು ಸಹಾಯ ಆಗುತ್ತೆ ಈ ಸಿಸಿಟಿವಿ ಫುಟೇಜಸ್, ಯಾಕೆಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದೀಗ ತಾವು ದೃಶ್ಯಗಳಲ್ಲಿ ಗಮನಿಸಬಹುದು ಯಾವ ರೀತಿ ಅವರು ನಡೆಸಿದಂತಹ ಕೃತ್ಯಗಳು ಸರಿಯಾಗಿದೆ ಅನ್ನೋದನ್ನ ಪೊಲೀಸರು ಇದನ್ನ ಇಟ್ಕೊಂಡು ಸಾಕಷ್ಟು ತನಿಖೆಯನ್ನು ನಡೆಸಬಹುದು. ಅದರಲ್ಲಿರುವಂತಹ ಗಲಾಟೆ ಮಾಡ್ತಾ ಇರುವಂತಹ ಜನರನ್ನ ಗುರುತಿಸಿ ಅರೆಸ್ಟ್ ಮಾಡಬಹುದು. ಈವರೆಗೂ ಕೂಡ ಪೊಲೀಸರು ಹೆಚ್ಚು ಕಡಿಮೆ 150 ಜನಕ್ಕಿಂತಲೂ ಹೆಚ್ಚಾಗಿರುವಂತಹ ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಾಹಿತಿ ಪ್ರಕಾರ ಇದೀಗ 150ಕ್ಕೂ ಹೆಚ್ಚು ಜನ ಅರೆಸ್ಟ್ ಆಗಿದ್ದಾರೆ ಅಥವಾ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ತನಿಖೆ ಯಾವ ರೀತಿ ನಡೆಯುತ್ತೆ, ಇನ್ನು ಎಷ್ಟು ಜನ ಸರಿ ಆಗ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಈಗ ಸಿಸಿಟಿವಿ ಫುಟೇಜಸ್ ನಿಮ್ಮ ಮುಂದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈ ಕನ್ನಡಿ.